ಕಾವಿರಕೆರೆಯಲ್ಲಿ ಹೇಮಾವತಿ ನೀರಿನ ಪೈಪ್ಲೈನ್ ಒಡೆದು ಕಾರಂಜಿಯಂತೆ ಕಂಗೊಳಿಸಿದ ನೀರು. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮದಲ್ಲಿ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಯೋಜನೆಗೆ ಕಲ್ಪಿಸಿದ್ದ ಹೇಮಾವತಿ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಒಡೆದು ಭಾರೀ ಪ್ರಮಾಣದ ನೀರು ಪೋಲಾಗಿದ್ದು ಕಾರಂಜಿಯಂತೆ ಹರಿಯುತ್ತಿರುವ ನೀರನ್ನು ನೋಡಲು ಮುಗಿಬಿದ್ದ ಸಾರ್ವಜನಿಕರು. ಮೊಣುವಿನ ಕುರಿಕೆಯಿಂದ ತೋವಿನಕೆರೆ ಭಾಗದ ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಆಗುವ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಒಡೆದು ನೀರು ಪೋಲ್ ಆದ ಘಟನೆ ತೋವಿನಕೆರೆಯ ಕೈಮರ ರಸ್ತೆಯಲ್ಲಿ ನಡೆದಿದೆ. ವರದಿ ಮಂಜುಸ್ವಾಮಿ, ಎಂಎನ್, ನಮ್ಮೂರು ಟಿವಿ, ಕೊರಟಗೆರೆ. ಇಲ್ಲಿ ಸನ್ನತಿ ಕುಮಾರ್, ತೋವಿನಕೆರೆ. ತೋವಿನಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೋವಿನಕೆರೆಯಲ್ಲಿ ಬಹು ಕುಡಿಯುವ ಗ್ರಾಮ ಯೋಜನೆ ಅಡಿಯಲ್ಲಿ ಒಂದು ಪೈಪ್ಲೈನ್ ಆಗಿದೆ. ಅದು ಏಕಾಏಕಿ ಯಾವುದೇ ಮಾಹಿತಿಗಳಿಲ್ಲದಲೇ ನಮ್ಮೂರಲ್ಲಿ ಒಂದು ಪೈಪ್ಲೈನು ವೇಸ್ಟ್ ಆಗಿದೆ. ಅದರಿಂದ ನೀರು ತುಂಬ ವೇಸ್ಟ್ ಆಗ್ತಿದೆ. ಅಪರೂಪಕ್ಕೆ ಮಳೆ ಬಂದಿತ್ತು. ಇಂಥ ಸಂದರ್ಭದಲ್ಲಿ ಕೂಡ ತೋವಿನಕೆರೆಯಲ್ಲಿ ಈ ಥರ ಪರಿಸ್ಥಿತಿಯಲ್ಲಿ ಹನಿ ಹನಿ ನೀರಿಗೂ ಜೀವ ಮುಖ್ಯ. ನೀರು ವಿದ್ಯುತ್ನ ಉಳಿಸೋಕ್ಕಾಗದಂಥ ಕಾಲದಲ್ಲಿ ಇಂಥ ನೀರು ವೇಸ್ಟ್ ಆಗ್ತಿದೆ. ಇದಕ್ಕೆ ಏನು ಸಂಬಂಧಪಟ್ಟ ಇಲಾಖಾವಾರು ಇದೆ, ಆ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಡಬೇಕು. ಯಾರಾದರೂ ಎರಡು ಮುಂಜೆ ಒಂದು ಗಿಡಕ್ಕೋ ಮನೆ ಮುಂದೆ ಹಾಕಿದ್ರೆ ಕೇಳೋ ಅಂಥ ಅಧಿಕಾರಿಗಳು ಇವತ್ತು ಎಲ್ಲೋಗಿದ್ದಾರೆ? ಸತ್ತೋಗಿದೆಯಾ ಈ ಸರ್ಕಾರ? ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅನ್ಯಾಯವಾದಂಥ ಇಷ್ಟೊಂದು ನೀರು ವೇಸ್ಟ್ ಆದರೆ ಮುಂದಿನ ಜೀವಾದಿಗಳಿಗಾಗಲಿ ಮನುಷ್ಯರಿಗಾಗಲಿ ನೀರಿನ ಪ್ರಾಬ್ಲಮ್ಮು ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನು ನೀವು ದಯಮಾಡಿ ಇದನ್ನು ಎಚ್ಚೆತ್ಕೊಳ್ಬೇಕು. ಈ ಇಲಾಖಾವಾರು ಅಧಿಕಾರಿಗಳು ಇದಕ್ಕೆ ತಲೆ ಕೊಡಬೇಕಾಗುತ್ತೆ. ಇದು ಅವ್ರ ಜವಾಬ್ದಾರಿ ಇದೆ. ಯಾವುದೋ ಒಂದು ವಿಚಾರಗಳಿಗೆ ಸುಮ್ಮನೆ ಮಾಡಿಬಿಟ್ಟು ಯಾವುದೋ ಕಾಲದಲ್ಲಿ ಮಾಡಿ ಯಾವುದೋ ಕಾಲದಲ್ಲಿ ಹೋಗ್ಬಿಟ್ಟಿದ್ದಾರೆ. ಇದು ಬಹು ಕುಡಿಯುವ ನೀರಿಂದು ಯೋಜನೆ ಎಲ್ಲಿನವರೆಗೂ ಆಗಿದೆ? ಎಲ್ಲಿಂದ ಕುಡಿಕೆಯಿಂದ 8-7 ಪಂಚಾಯತಿಗೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಬಟ್ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 24 ಹಳ್ಳಿಗೂ ಈ ಒಂದು ಯೋಜನೆ ತಲುಪಿದೆ. ಎಷ್ಟು ವರ್ಷದ ಹಿಂದೆ ಈ ಕಾಮಗಾರಿ ಆಗಿತ್ತು? ಸುಮಾರು 6-7 ವರ್ಷದ ಹಿಂದೆ ಆಗಿರೋದು. ಇಲ್ಲಿವರೆಗೂ ನೀರೇ ಬಂದಿಲ್ಲ. ಇವತ್ತು ಬಿಟ್ಟಿದ್ದಾರ ಅಥವಾ ಅದೇನು ಅನ್ನೋದು ಗೊತ್ತಿಲ್ಲ. ಸ್ಥಳೀಯವಾಗಿ ಪಂಚಾಯತಿಯವರಾಗಿರ್ಬೋದು, ಸಂಬಂಧಪಟ್ಟಂತ ನೀರಾವರಿ ಇಲಾಖೆ, ನೀರಾವರಿ ಇಲಾಖೆಯವ್ರಿಗೂ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.